ಬನ್ನಿ ಎಲ್ಲಾನು ನೋಡೋಣ ಹೋಟೆಲ್ ಅಲ್ಲಿ ಏನೇನು ಮಾಡ್ತೀವಿ ಅಂತ ಈ ಸಂಪೂರ್ಣ ನಿಮಗೆ ತೋರಿಸ್ತಾ ಇದೀವಿ ಲೈವ್ ಬನ್ನಿ ಜ್ಯೂಸಿ ಮೇಲೆ ತಾಕತ್ರಿ ಹೊರಗಡೆ ಇದೆಯಲ್ಲ ಅದು ಜ್ಯೂಸಿ ಇದ್ರೆ ನಿಮಗೆ ವಿಟಮಿನ್ ಬಿ ಎ ಸಿ ಡಿ ಇದೆಯಲ್ಲ ಅದೇ ಅದು ಹಾಯ್ ನಮಸ್ತೆ ಫುಡ್ ಜಂಕ್ಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ನಾನು ಎಸ್ ವಂತ ಇವತ್ತು ನಿಮಗೆ ಒಂದು ಒಳ್ಳೆ ಫುಡ್ನ ಟೇಸ್ಟ್ ಮಾಡಿಸ್ತೀನಿ ಇವತ್ತು ಬಹಳನೇ ಸ್ಪೆಷಲ್ ಆಗಿರುತ್ತೆ ಈ ಒಂದು ಎಪಿಸೋಡ್ ಅಂತ ಭಾವಿಸ್ತೀನಿ ಯಾಕಂದರೆ ನಾನು ಇವತ್ತು ಹೋಗ್ತಾ ಇರುವಂಥ ಹೋಟೆಲ್ ಏನಿದೆ ಸಾಕಷ್ಟು ವರ್ಷಗಳಿಂದ ಹೆಸರು ಮಾಡಿರುವಂಥ ಹೋಟೆಲ್ ಅವ್ರದ್ದೇ ಆದಂಥ ಒಂದಷ್ಟು ಬ್ರ್ಯಾಂಡ್ಗಳಿದೆ ಜೊತೆಗೆ ಆ ವ್ಯಕ್ತಿನೇ ಯಾವ ರೀತಿಯಾಗಿ ಏನೇನೆಲ್ಲ ಹೇಗೆ ಹೇಗೆಲ್ಲ ತಯಾರು ಮಾಡ್ತಾರೆ ಎಲ್ಲವೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಲ್ಲಿ ಹೇಗೆ ಏನು ಎತ್ತ ಎಲ್ಲವೂ ಕೂಡ ನೋಡ್ತಾ ಹೋಗಿ ಎಸ್ ಇವಾಗ ನಾವು ಇರುವಂಥದ್ದು ನ್ಯೂ ಜಿ ಎಫ್ ಸಿ ಹೋಟೆಲ್ ಮುಂದೆ ನಾನಿದ್ದೀನಿ ಸೊ ಹೋಟೆಲ್ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಇನ್ನು ಯಾವ್ಯಾವ ರೀತಿಯಾಗಿ ವೆರೈಟಿ ಇದೆ ಎಲ್ಲವೂ ಕೂಡ ನೋಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಹೋಟೆಲ್ನ ಮಾಲೀಕರಾಗಿರುವಂಥ ಕೃಷ್ಣಪ್ಪ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ನಾನು ನಿಮ್ಮ ಜಿ ಎಫ್ ಸಿ ಕೃಷ್ಣಪ್ಪ ನನ್ನ ನೀವು ಪರಿಚಯ ಮಾಡ್ಕೋಬೇಕಾಗಿಲ್ಲ ತುಂಬ ಹೆಸರಿದೆ ತುಂಬ ಹೆಸರು ಮಾಡಿದ್ದೀವಿ ಬೆಸ್ಟ್ ಬಿರಿಯಾನಿ ಅವಾರ್ಡ್ ಬೆಂಗಳೂರಲ್ಲಿ ನಂದೇ ಇದೆ ಆಮೇಲೆ ಮತ್ತೆ ನಮ್ಮ ಹೋಟ್ಲ್ ಬಗ್ಗೆ ಏನೇನು ಮಾಹಿತಿ ಇದೆ ನಾವೇನು ಊಟ ಕೊಡ್ತೀವಿ ಯಾವ ಥರ ಇದ್ದೀವಿ ಯಾವ ಥರ ಹೈಜಾನಿಕ್ ಮೇಂಟೈನ್ ಮಾಡ್ತೀವಿ ಅದನ್ನೆಲ್ಲ ನಿಮಗೆ ಸಂಪೂರ್ಣವಾಗಿ ವಿವರವಾಗಿ ನಾನು ತಿಳಿಸ್ತಾ ಇದ್ದೀನಿ ಬನ್ನಿ ಎಲ್ಲನೂ ನೋಡೋಣ ಹೋಟ್ಲಲ್ಲಿ ಏನೇನು ಮಾಡ್ತೀವಿ ಅಂತ ಈ ಸಂಪೂರ್ಣ ನಿಮ್ಗೆ ತೋರಿಸ್ತಾ ಇದ್ದೀವಿ ಲೈವ್ ಬನ್ನಿ ಕೆ ಜಿ 350 ಗ್ರಾಮ್ ಹಾಕಿದ್ದೀನಿ ನಾನು 20 ಕೆ ಜಿ ಚಿಕನ್ಗಿದು ನೋಡಿ ಈಗ ಕಲಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಹಾಕಿರೋದು ಬೇರೆ ಏನು ಹಾಕೋಂಗಿಲ್ಲ ನೀವು ನೀಟಾಗಿ ಈ ಥರ ಕಲಿಸ್ಕೋಬೇಕು ಹೋಟ್ಲವರು ಮನೆಯವರಾದರೂ ಇಲ್ಲೇ ಬಂದರೆ ಕಲಿಸ್ಕೊಡ್ತೀವಿ ನಾವು ಬೇಕಾದರೆ ಹೋಟ್ಲವ್ರಿಗೆ ಇದು ಕಲಿಸಿ ತೋರಿಸ್ತಾ ಇರೋದು ಬರೀ ಶುಂಠಿ ಬೆಳ್ಳಿ ಪೇಸ್ಟ್ ಅಷ್ಟೇ ಸ್ವಲ್ಪ ನೀರು ಹಾಕಬೇಕಾದ್ರೆ ಬೇಕಾದರೆ ಎಗ್ ಯೂಸ್ ಮಾಡಲ್ಲ ಇದು ವಿತೌಟ್ ಎಗ್ಗು ಯಾಕೆ ಹೆಜ್ಜು ಎಗ್ ಯೂಸ್ ಮಾಡಲ್ಲ ಅಂದರೆ ಬಾಳಿಕೆ ಬರಲ್ಲ ಭಾಳ ಹೊತ್ತು ಎಗ್ ಹಾಕಿದ್ರೆ ಅದು ಒಂಥರ ಕೌಚ್ ಕೌಚ್ ಹೊಡಿತಾ ಇರ್ತದೆ ನಿಮಗೆ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಬರೀ ಒಂದು ಸ್ವಲ್ಪ ನೀರು ಹಾಕಿದೆ ಅಷ್ಟೇ ನೋಡಿ ಇಷ್ಟೇ ನೀರು ಜಾಸ್ತಿ ಹಾಕೋಂಗಿಲ್ಲ ನೋಡಿ ಇದು ನಾನು ಕಲ್ಸ್ಕೊಂಬಂದು ಅರ್ಧ ಗಂಟೆ ಆಗಿದೆ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆದರೆ ಸಾಕಿದು ಅರ್ಧ ಗಂಟೆ ನೀವು ಮ್ಯಾರಿನೇಟ್ ಮಾಡಿದ್ದೀನಿ ಈಗ ನಾನು ಎಣ್ಣೆಗೆ ಬಿಡೋಕೆ ಹೋಗ್ತಾ ಇದ್ದೀನಿ ಆಮೇಲೆ ತುಂಬ ಹೋಟ್ಲವ್ರು ನಾನು ಹೇಳ್ತೀನಿ ಏನು ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಒಲೆ ಉರಿಸ್ಬಿಟ್ಟು ಒಲೆನ ಬೆಂಕಿ ಎಣ್ಣೆನ ಕಾಯಿಸ್ಬಿಡ್ತಾರೆ ಸಿಕ್ಕಾಪಟ್ಟೆ ಕಾಯಿಸ್ಬಿಡ್ತಾರೆ ಎಣ್ಣೆ ಒಂದ್ಸರಿ ಕಾದಿ ಟೆಂಪ್ರೇಚರ್ ಕೆಳಗಿದ್ರೆ ಅದು ನೀರಿಗೆ ಸಮ ಯಾವ ಕಾರಣಕ್ಕೂ ಎಣ್ಣೆನ ಹೊಗೆ ಬರ್ದಂಗೆ ನೋಡ್ಕೊಳ್ಳಿ ದಯವಿಟ್ಟು ಅವಾಗಲೇ ನಿಮ್ಗೆ ಆ ಟೇಸ್ಟ್ ಕಾಪಾಡ್ಕೊಂಡು ಹೋಗೋದು ನೀವು ನೋಡಿ ಏನು ಮುದ್ದಾಗಿದೆ ಎಷ್ಟು ಚೆನ್ನಾಗಿದೆ ಕಬಾಬ್ ತಿಂದಮೇಲೆ ನೀವು ಅರ್ಧ ಗಂಟೆ ನಿಮ್ಮ ನಾಲ್ಕು ಮೇಲೆ ಇರಬೇಕು ಆ ಟೇಸ್ಟು ಹಾಗೆ ಉಳ್ಕೊಂಡಿರ್ಬೇಕು ಆ ಕಬಾಬ್ ತಿಂದಪ್ಪ ನಾನು ಉತ್ತಮವಾಗಿದೆ ಕಣೆ ಅಂತ ಹೇಳಬೇಕು ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಭಾಳ ಚೆನ್ನಾಗಿರುತ್ತೆ ಅವ್ರದ್ದು 1 ಇಯರ್ ಒಂದು ಕನ್ಸಿಸ್ಟೆನ್ಸಿ ಇದೆ ಸೇಮ್ ಟೇಸ್ಟ್ ಇದೆ ಸೇಮ್ ಕ್ವಾಂಟಿಟಿ ಎಲ್ಲ ಗುಡ್ ಕ್ವಾಂಟಿಟಿ ಯೂಶಲಿ ಕಬಾಬ್ ಇಸ್ ಅ ಗುಡ್ ಆಪ್ಷನ್ ಇಲ್ಲಿ ಬಿರಿಯಾನಿಗಿಂತ ಕಬಾಬ್ ಇಸ್ ಅ ಗುಡ್ ಆಪ್ಷನ್ ಸೂಪರ್ ಆಗಿದೆ ನಾವು ಔಟ್ ಓಪನ್ ಮಾಡ್ತಿದ್ದೀರಿ ಸೊ ಕಲ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ ತುಂಬ ಕಡೆ ಬಿರಿಯಾನಿ ತಿಂದಿದ್ದೀರಿ ಇಲ್ಲಿ ಸೂಪರ್ ಆಗಿದೆ ಟೇಸ್ಟ್ ಚಿಕನ್ ಕಬಾಬಿನ ತಿಂದಿಲ್ಲ ಇವಾಗ ತೊಗೊಬೇಕು ನಾವು ಹೊರತೂರಲ್ಲಿ ಇರೋದು ಅಲ್ಲಿಂದ ಬಂದಿದ್ವಿ ಎಲ್ಲ ಬಿರಿಯಾನಿನೂ ಟೇಸ್ಟ್ ಮಾಡ್ತಾ ಇದ್ದೀವಿ ನಾವು ಒಂದು ಡೆನಿ ದಮ್ ಬಿರಿಯಾನಿಂದ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಚಿಕನ್ ಕಬಾಬ್ ತೊಗೊಂಡಿದ್ದೀನಿ ಮಟನ್ ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಎರಡೂ ಎರಡು ಚೆನ್ನಾಗಿದೆ ತಿನ್ಬೋದು ಬರ್ಬೋದು ಎಲ್ಲರೂ ಎಲ್ಲರಿಗೂ ಹೇಳಿ ಬಂದು ತಿನ್ನಕ್ಕೆ ಕೇಳಿ ಫುಡ್ ಜಂಕ್ಷನ್ ಪ್ರೋಗ್ರಾಮಲ್ಲಿ ನಾವಿದ್ವಿ ಕೃಷ್ಣಪ್ಪ ಅವ್ರು ಹೇಳ್ಕೊಡ್ತಾ ಇದ್ರು ಯಾವ ಯಾವ ರೀತಿಯಾಗಿ ಐಟಮ್ನ ತಯಾರು ಮಾಡಬೇಕು ಅಂತ ಅದರಲ್ಲೂ ಕೂಡ ಫುಡ್ ಬಗ್ಗೆ ಅವ್ರಿಗೆ ಇರುವಂಥ ಜ್ಞಾನ ನೋಡಿ ನಿಜಕ್ಕೂ ನನಗಂತೂ ಬೆರಗಾಯಿತು ಸೊ ಅವರೇ ಕೈಯಾರೆ ಮಾಡಿಕೊಟ್ಟಿರುವಂಥ ಕಬಾಬ್ ಅವರೇ ಖುದ್ದಾಗಿ ನನಗೆ ಸರ್ವ್ ಮಾಡಿದ್ದಾರೆ ಸೊ ನಾನಂತೂ ಈ ಒಂದು ಕಬಾಬ್ನ ತಿನ್ನಕ್ಕೆ ಸಾಕಷ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ಸಾಕಷ್ಟು ಎಕ್ಸೈಟ್ ಆಗಿದ್ದೀನಿ ಯಾಕಂದರೆ ಯಾವ ರೀತಿಯಾಗಿ ತಯಾರಾಗುತ್ತೆ ಅನ್ನೋದು ಕೂಡ ನನ್ನ ಕಣ್ಣು ಮುಂದೆ ಹೇಳ್ಕೊಟ್ರು ಅದನ್ನು ಕೂಡ ನೀವು ನೋಡಿದ್ರಿ ಹಾಗಾಗಿ ಸರ್ ಫುಲ್ ರೆಡ್ ಆಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರಂತೆ ಬರ್ತಾ ಇದೆ ಒಂದ್ಸರಿ ಟೇಸ್ಟ್ ಮಾಡಲೇಬೇಕು ಟೇಸ್ಟ್ ಮಾಡಿ ಎಸ್ ಟೇಸ್ಟ್ ಮಾಡಿ ನೀವು ಹೇಳಬೇಕು ಎಸ್ ಈಗ ಈ ಒಂದು ಕಬಾಬ್ನ ಟೇಸ್ಟ್ ಅದರಲ್ಲೂ ಕೂಡ ನಮಗೋಸ್ಕರ
ಲೆಗ್ ಪೀಸನ್ನೇ ಮಾಡಿಕೊಟ್ಟಿದ್ದಾರೆ. ಸೊ ಲೆಗ್ ಪೀಸ್ ತಿನ್ಬೇಕಾದ್ರೆ ಯಾವಾಗಲೂ ಸುಮ್ ಸುಮ್ಮನೆ ತಿನ್ನಕ್ಕಾಗಲ್ಲ, ಅದಕ್ಕೆ ಒಂದು ಸ್ಟೈಲ್ ಇರುತ್ತೆ. ಆ ಸ್ಟೈಲಲ್ಲಿ ತಿಂದ್ರೆ ಆ ಲೆಗ್ ಪೀಸ್ ತಿನ್ನೋಕ್ಕೂ ಒಂದು ಮಜಾ ಬರುತ್ತೆ. ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಹೇಗಿದೆ ಜ್ಯೂಸಿ, ಅವನ್ನ ತುಂಬಾ ಬಾಯಿ ಮಾಡಬಾರ್ದು, ಹೊರಗಡೆ ಜ್ಯೂಸಿ ಇರ್ಬೇಕದು. ಜ್ಯೂಸಿನೇ ನಮ್ಗೆ ಅವಾಗಿಂದನು ನಾನು ಹೇಳ್ತಾನೆ ಇದ್ದೀನಿ, ವಾಟರ್ ವಾಶ್ ಮಾಡಬೇಡಿ ದಯವಿಟ್ಟು ಅಂತೇಳಿ. ಆ ಜ್ಯೂಸಿ ಎಲ್ಲ ಹೋಗಬೇಕಾದ್ರೆ ನೀವು ಈ ಥರ ಕ್ಲೀನಾಗಿ ಉಂಡೆ ಕೊಳಿದ ತೊಳಿಸಿ ಮಸಾಲೆ ಹಾಕಿ ಮಾಡಿದ್ರೆ ಆ ಜ್ಯೂಸಿ ನಿಮ್ಗೆ ಉಳ್ಕೊಂಡಿರುತ್ತೆ. ಜ್ಯೂಸಿನೇ ತಾಕತ್ರಿ ಹೊರಗಡೆ ಇದೆಯಲ್ಲ, ಅದು ಜ್ಯೂಸಿ ಇದ್ರೆ ನಿಮಗೆ ವೈಟಮಿನ್ ಬಿ ಎ ಸಿ ಡಿ ಇರ್ತೀವಲ್ಲ ಅದೇ ಅದು. ಅದನ್ನು ನೀರು ತೊಳೆದು ದಯವಿಟ್ಟು ಬಿಡಬೇಡಿ, ಉಂಡೆ ಕೊಳಿ ತೊಳ್ಕೊಳ್ಳಿ, ಮಸಾಲೆ ಹಾಕೊಳ್ಳಿ, ಕಬಾಬ್ ಮಾಡಿ, ಎಂಜಾಯ್ ಮಾಡಿ. ಎಸ್ ಹೇಳಿದ್ರಲ್ಲ ಯಾವ ರೀತಿಯಾಗಿ ಎಂಜಾಯ್ ಮಾಡಬೇಕು ಅಂತ. ಸೊ ಹಿಂದಿನ ಫುಡ್ ಜಂಕ್ಷನ್ ಪ್ರೋಗ್ರಾಮಲ್ಲಿ ಸೊ ಆ ಟೇಸ್ಟ್ ಹೇಗಿರ್ತಾ ಇತ್ತು, ಅದಕ್ಕೆ ಯಾವ ರೀತಿಯಾಗಿ ಪದಾರ್ಥಗಳು ಹಾಕ್ತಾ ಇದ್ರು ಅನ್ನೋದನ್ನ ಹೇಳ್ತಾ ಇದ್ದೆ. ಬಟ್ ಈ ಟೈಮಲ್ಲಿ ಕಬಾಬ್ ಯಾವ ರೀತಿಯಾಗಿ ಮಾಡಿದೆ ಚೆನ್ನಾಗಿರುತ್ತೆ, ಅದರಲ್ಲಿ ಈಗ ನಾವು ಆಲ್ಮೋಸ್ಟ್ ಏನು ಚಿಕನ್ನ ತೊಗೊಂಬರ್ತೀವಿ, ಅದನ್ನು ಒಂದು ಗಂಟೆ ಎರಡು ಗಂಟೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಆದರೆ ಯಾವುದೇ ರೀತಿಯಾಗಿ ಇಡಬೇಡಿ, ಅದನ್ನು ಯಾವ ರೀತಿಯಾಗಿ ಮಾಡಿದ್ರೆ ಯಾವ ರೀತಿಯಾಗಿ ತಯಾರು ಮಾಡಿದ್ರೆ ಅದರಲ್ಲೂ ಕೂಡ ಕಬಾಬ್ ರೆಡಿ ಮಾಡ್ಬೇಕಂದ್ರೆ ನೋಡ್ತಾ ಇರ್ತೀವಿ. ಒಂದಷ್ಟು ಪೌಡ್ರುಗಳು ಹಾಕ್ತಾರೆ, ಜೊತೆಗೆ ಅದಕ್ಕೆ ಯಾವುದಾದ್ರು ರೀತಿಯಾಗಿ ಮೊಟ್ಟೆಗಳು ಕೂಡ ಇನ್ಕ್ಲೂಡ್ ಮಾಡೋದು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಟೇಸ್ಟಿಂಗ್ ಪೌಡರ್ ಹಾಕದೆ ಮೊಟ್ಟೆ ಹಾಕದೆ ಎಷ್ಟು ಚೆನ್ನಾಗಿ ಕಲಸಿ ಎಷ್ಟು ಚೆನ್ನಾಗಿ ಎಣ್ಣೆಲಿ ಬಿಟ್ಟು ಎಷ್ಟು ಚೆನ್ನಾಗಿ ನನ್ನ ಮುಂದೆ ಇಟ್ಟಿದ್ದಾರೆ ಅಂದರೆ ಟೇಸ್ಟ್ ಅಂತೂ ಇದೆ, ತುಂಬ ಜ್ಯೂಸಿ ಆಗಿದೆ. ಹೋಗ್ತಾ ಇದೆ ಆ ಬಿಸಿ ಬಿಸಿ ಮ್ಯಾಲೆ ಸಿಗ್ತಾರ ಒಂದು ಟೇಸ್ಟು ಸಕ್ಕದಾಗಿದೆ, ನನಗಂತೂ ಭಾಳ ಇಷ್ಟ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಕಬಾಬ್ನ ನಾನು ಮಾಡೋದು ಕಲಿಬೇಕು ಅಂತ ನಿಮಗೇನಾದ್ರು ಅನ್ಸಿದ್ರೆ ಜಿ ಎಫ್ ಸಿ ಕೃಷ್ಣಪ್ಪ ಅವರು ನಿಮಗೋಸ್ಕರ ಕಬಾಬ್ನ ಕಲಿಸ್ಕೊಡೋಕ್ಕೆ ಎವರ್ 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 ರೆಡಿಯಾಗಿರ್ತಾರೆ. ಸೊ ನಿಮ್ಮ ಈ ಥರ ಮಾಡಬೇಕು ಮನೆಯಲ್ಲಿ ತಿನ್ನಬೇಕು ಅಂತಂದರೆ ನೀವೇನು ಮಾಡಬೇಕು ಸರ್? ಈಗ ನಿಮ್ಮ ಕಬಾಬ್ ಎಲ್ಲ ಕಲಿಸ್ಕೊಟ್ಟಿದ್ದೀನಿ, ಇದ್ರ ಟೇಸ್ಟ್ ಮಾಡಿದ್ದೀರಾ, ನಮ್ಮ ಮಟನ್ ಬಿರಿಯಾನಿ ಕೊಡ್ತೀನಿ ನಾನು ನಿಮಗೆ, ಅದನ್ನು ಟೇಸ್ಟ್ ಮಾಡಿ ಹೇಳ್ಬೇಕು ನೀವು. ಈಗ ಇದನ್ನು ಮುಗಿಸಿ ನಾನು ನಿಮ್ಗೆ ಮಟನ್ ಬಿರಿಯಾನಿ ಕೊಡ್ತೀನಿ. ಏನು ಸಾಫ್ಟ್ ಇರ್ತದೆ ಹೇಗಿರುತ್ತೆ ಆ ಬಿರಿಯಾನಿ, ಆ ಪೀಸ್ ಒಂದೊಂದು ನೋಡ್ತಾ ಇದ್ರಿ ನೀವು. ನಮ್ಮ ಜಿ ಎಫ್ ಸಿನಲ್ಲಿ ಮಟನ್ ಬಿರಿಯಾನಿನೇ ಫೇಮಸ್ ನಮಗೆ. ಇದು ಮಟನ್ ಬಿರಿಯಾನಿ ಇದು ನೋಡಿ, ಒಂದು ಇದಕ್ಕೆ ನಿಮ್ಮ ನೋಡಿ ನಾಲ್ಕು ಪೀಸ್ ಇರುತ್ತೆ ಒಂದು ಬಿರಿಯಾನಿನಲ್ಲಿ, 180 ಗ್ರಾಮಿಂದ 200 ಗ್ರಾಮ್ ಇರುತ್ತೆ ನೋಡಿ. ಈ ಥರ ಒಂದೊಂದು ಪೀಸು 50-50 ಗ್ರಾಮ್ ಇರುತ್ತೆ ಬಿರಿಯಾನಿ. ಇದು ಅದ್ಭುತ ಇರುತ್ತೆ ಬಿರಿಯಾನಿ, ತುಂಬ ಬಿಸಿಯಾಗಿದೆ ಬಿರಿಯಾನಿ. ಬಿಸಿದಾಗಲೇ ತಿನ್ಬೇಕಂತೆ, ಅವಾಗ ಟೇಸ್ಟ್ ಡಬಲ್ ಆಗುತ್ತಂತೆ. ಮಟನ್ ಬಿರಿಯಾನಿ ಇದಕ್ಕೆ ಹಾಕಿರುವಂತ ಒಂದಷ್ಟು ಪದಾರ್ಥಗಳೆಲ್ಲ ಏನಿದೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ನಮಗೆ. ಮಟನ್ ಬಿರಿಯಾನಿ ಹೇಳ್ಬೇಕಾ, ಆಪ್ಸನ್ ಟೇಸ್ಟ್ ಜಿ ಎಫ್ ಸಿ ಪ್ರಾಡಕ್ಟ್ ಇಂದ ತಯಾರಾಗಿರುವಂತ ಮಟನ್ ಬಿರಿಯಾನಿ ತಿಂತಾ ಇದ್ರ ಕೃಷ್ಣಪ್ಪ ಅವ್ರಿಗೆ ಮನೆ ಒಂದು ಪಾರ್ಸಲ್ ಹಾಕೊಡಿ ಅಂತ ಕೇಳಬೇಕು ಅನ್ನಿಸ್ತಾ ಇದೆ ನನಗೆ. ಸಕ್ಕಾಗಿದೆ. ಸೊ ಮಟನ್ ಅಷ್ಟ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟ್ ಆಗಿ ಬಂದಿದೆ. ನಾವು ಸಾಫ್ಟ್ ಇರ್ತಿದ್ದೀರಾ, ತುಂಬ ಚೆನ್ನಾಗಿದೆ. ತಿಂತಾ ಇದ್ರೆ ನನಗೆ ಅನಿಸ್ತಾ ಇರೋದು ಚರ್ಬಿ ಎಷ್ಟಿಲ್ಲ, ಬಟ್ ರುಚಿ ಮಾತ್ರ ಇದೆಯಲ್ಲ, ರುಚಿ ಮಾತ್ರ ತುಂಬ ಒಳ್ಳೆ ಭೋಜನ ಅಂತು ಕೃಷ್ಣಪ್ಪ ಅವರು ನನಗೆ ಹೇಳ್ತಾ ಇದ್ದಾರೆ. ಆ ಬಿಸಿ ಬಿಸಿ ಬಿರಿಯಾನಿ, ಬಿಸಿ ಬಿಸಿ ಪೀಸ್ಗಳು, ಆಹಾ ತುಂಬ. ಬಿರಿಯಾನಿ ಬಗ್ಗೆ ಅವ್ರಿಗೂ ಮಾತಾಡ್ತೀನಿ ನಾನು ಸರ್. ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ನಾವೇ ಅಂದರೆ ಅದ್ಭುತ. ಸೊ ಮಟನ್ ಅಷ್ಟೇ
ತುಂಬ ಚೆನ್ನಾಗಿ ಬೆಂದಿದೆ. ಅದೇ ನಾಲ್ಕು ಪೀಸ್ ಕಡಿಮೆ ಆಗೋಯ್ತ ಅಂತ ನನಗೆ ಅನಿಸ್ತಾ ಇದೆ. ಮಟನ್ ಒಳ್ಳೆ ಕಡೆ ಮಟನ್ ತಗೊಳ್ಳಿ, 8-12 ಕೆಜಿ ಮಟನ್ ಇರಲಿ, ತುಂಬ ಚರಿಬಿರೋದು ಬೇಡ, ಸಾಫ್ಟ್ ಆಗಿರೋ ಮಟನ್ ತಗೊಳ್ಳಿ. ನಮ್ಮ ಹತ್ರ 8-10 ಕೆಜಿ ಮರಿ ಮಾತ್ರ ತಗೊಳ್ಳೋದು, 20-30 ಕೆಜಿ ಎಲ್ಲ ತಗೊಂಡ್ಬಿಟ್ರೆ ನೀವು ಅದು ಎಳೆ ಜಾಸ್ತಿ ಇರುತ್ತೆ. ನೀವು ಅದು 4 ಪೀಸ್ ಮುಟ್ಟು ನೋಡಿ ನೋಡಿ, ಇಲ್ಲ ಈಗ 4 ಪೀಸ್ ಕೈ ತಗೊಂಡು ನೋಡಿ ನೋಡಿ, ಹಿಂಗೆ ಹೆಂಗಿದೆ ಬಾಯಿ ನೋಡಿ, ಹಂಗೆ ಈಗ ಎಣ್ಣೆ ಕೈಲಿ ನೋಡಿ ಹೆಂಗೆ ಕಳ್ಕೊಂಡ್ಬರ್ತಾ ಇದೆ ನೋಡಿದ್ರಾ, ಏನು ಜ್ಯೂಸಿದೆ ನೋಡಿ, ಅದು ನೋಡಿ ಹಂಗೆ ಹೇಗಿದೆ ನೋಡಿ, ಅದು ಹಂಗೆ ಬಾಯಿ ಇಟ್ಕೊಂಡು ಅದ್ಭುತವಾಗಿರುತ್ತೆ. ಇದು ನೋಡ್ತಾ ಇದ್ರೆ ನಾನಂತೂ ಖಾಲಿ ಮಾಡಬೇಕು ಅಂತ ಮೂಡಲ್ಲಿದ್ದೀನಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು ವಿಚಾರ ಹೇಳಲೇಬೇಕು. ಸೊ ಯಾರಿಗೆ ಅಡುಗೆ ಮಾಡಬೇಕು, ಅಡುಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ನೀವು ಬರ್ಬೋದು, ಇವ್ರನ್ನ ಅಡುಗೆನ ಕಲಿಬೋದು. ಆದರೆ ಲೈವಾಗಿ ಬನ್ನಿ, ಫೋನ್ ಮಾಡಿ ಸರ್ ಇದು ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತ ಕೇಳಕ್ಕೆ ಹೋಗ್ಬೇಡಿ ಅಂತ ಅವರು ಕೂಡ ಹೇಳ್ತಂದ್ರೆ, ಜೊತೆಗೆ ಹೋಟೆಲ್ ಉದ್ಯಮ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಬನ್ನಿ, ಫ್ರೀಯಾಗಿ ಹೇಳ್ಕೊಡ್ತಾರೆ, ಯಾವುದೇ ರೀತಿಯಾಗಿ ಕಾಸು ಕೊಡೋಕ್ಕೆ ನೀವು. ಯಾಕಂದರೆ ಹೋಟೆಲ್ ಉದ್ಯಮ ಉಳಿಬೇಕು ಬೆಳಿಬೇಕು ಅನ್ನೋದೇ ಅವರ ಒಂದು ಆಸೆ ಆಗಿದೆ. ಹಾಗಾಗಿ ಇಂಥ ಒಂದು ಬಿಸಿ ಬಿಸಿಯ ರುಚಿ ರುಚಿಯಾದಂಥ ಬಿರಿಯಾನಿ ನನ್ನ ಮುಂದೆ ಇದೆ. ಇದನ್ನಂತೂ ನಾನು ತಿಂತೀನಿ, ಕಂಪ್ಲೀಟ್ ಆಗಿ ತಿನ್ನಬೇಕು ಅಂತಂದರೆ ಈ ಒಂದು ಪ್ರೋಗ್ರಾಮ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದನ್ನು ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಕೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ. ನೆಕ್ಸ್ಟ್ ಫುಡ್ ಪೆನ್ಷನ್ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಆಂಟಿಲ್ ದೆನ್ ಬಾಯ್. ಜಿಎಫ್ಸಿ ವತಿಯಿಂದ ನಿಮಗೆ ಕೋಟಿ ಕೋಟಿ ವಂದನೆಗಳು. ನಮಸ್ಕಾರ, ನಮಸ್ಕಾರ, ಗುಡ್ ಬೈ.